ಹುಲಿಯಾ ಬಿಚ್ಚಿಟ್ರು ಬಿಜೆಪಿಯ ಬಂಗಾರದ ರಹಸ್ಯ ವೇಳೆ ಬಂಗಾರಪ್ಪನವರು ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪ ಬಂಗಾರಪ್ಪನವರ ಋಣದಲ್ಲಿದ್ದಾರ ಭಾರತೀಯ ಜನತಾ ಪಕ್ಷದ ಅಪ್ಪನನ್ನ ಸಿದ್ದಣ್ಣರಲ್ಲಿ ನೋಡ್ತಿದ್ದೀನಿ ಅಂದಿದ್ದೇಕೆ ಮಧು ಆದರೆ ಸಾಕಷ್ಟು ಮಂದಿ ನಮ್ಮ ತಂದೆಯವರು ಬಂಗಾರಪ್ಪ ಜೀವನ ಬರ್ತಾ ಇತ್ತು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಮೈಸೂರಿನ ಹುಲಿ ಮಲೆನಾಡಿನ ಹೆಬ್ಬುಲಿಯ ಬಗ್ಗೆ ಮಾತಾಡಿದೆ ಅಹಿಂದ ಸಮುದಾಯದ ಧ್ರುವ ತಾರೆಗಳ ಚರಿತ್ರೆಗೆ ಹೊಸ ಅಧ್ಯಾಯ ಬರೆದಿದ್ದಾರೆ ಸಿದ್ದರಾಮಯ್ಯ ಯಾಕಂದ್ರೆ ಅಹಿಂದ ರಾಮಯ್ಯ ಬಿಜೆಪಿಯ ಬಂಗಾರದ ಗುಟ್ಟೊಂದನ್ನು ಬಿಚ್ಚಿಟ್ಟಿದ್ದಾರೆ ಇವತ್ತು ರಾಜ್ಯದಲ್ಲಿರೋ ಪ್ರತಿ ಬಿಜೆಪಿಗನು ಬಂಗಾರಪ್ಪನವರ ಋಣದಲ್ಲಿದ್ದಾರೆ ಅಪ್ಪನನ್ನ ನಾನೀಗ ಸಿದ್ದರಾಮಯ್ಯ ಅವರಲ್ಲಿ ಕಾಣುತ್ತಿದ್ದೇನೆ ಅಂದಿದ್ದೇಕೆ ಮಧು ಬಂಗಾರಪ್ಪ 2023 ಕ್ಕೆ ಮರಿ ಹುಲಿಯೊಂದನ್ನ ಮಲೆನಾಡಿನಿಂದ ಕರೆದುಕೊಂಡು ಬಂದಿದ್ದೇಕೆ ಹುಲಿಯ ಏನಿದು ಬಂಗಾರದ ರಹಸ್ಯ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಬಿಎಸ್ವೈ ಇಳಿದಾಯಿತು ಬಂಗಾರಪ್ಪ ಪುತ್ರ ಬಂದಾಯಿತು ಯಡಿಯೂರಪ್ಪ ಅವರ ರಾಜಕೀಯ ಅಂತ್ಯವಾಗುತ್ತಿರುವ ಹೊತ್ತಿನಲ್ಲೇ ನಮ್ಮ ಮಧು ಬಂಗಾರಪ್ಪ ಕಾಂಗ್ರೆಸ್ ಸೇರಿದ್ದಾರೆ ಇಂತದೊಂದು ಮಾತನ್ನ ಸಿದ್ದರಾಮಯ್ಯ ಹೇಳುವಾಗ ಮಧು ಬಂಗಾರಪ್ಪ ಅವರ ಕಣ್ಣಾಲಿಗಳಲ್ಲಿ ನೀರು ತುಂಬಿತ್ತು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಪುತ್ರ ಸೊರಬ ಕ್ಷೇತ್ರದ ಮಾಜಿ ಶಾಸಕ ಮಧು ಬಂಗಾರಪ್ಪ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಈ ತುಂಬಿದ ಸಭೆಯಲ್ಲೇ ಅಹಿಂದ ರಾಮಯ್ಯ ತಮ್ಮ ಅಣ್ಣನಂತ ಬಂಗಾರಪ್ಪ ಅವರ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ದಾರೆ ಅಷ್ಟೇ ಅಲ್ಲ ಭಾವುಕ ಕ್ಷಣಗಳನ್ನು ಬಂಗಾರಪ್ಪನವರ ತಾಕತ್ತು ಎಂಥದ್ದು ಅನ್ನೋದನ್ನು ಸ್ಮರಿಸಿಕೊಂಡಿದ್ದಾರೆ ಕರ್ನಾಟಕ ಬಿಜೆಪಿ ಸದಾ ಬಂಗಾರಪ್ಪರನ್ನ ಪೂಜಿಸಲೇಬೇಕು ಹೌದು ಇಂಥದ್ದೊಂದು ಮಾತನ್ನ ಸಿದ್ದರಾಮಯ್ಯ ಆಡಿದ್ದಾರೆ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದಿದೆ ಬರುವಂತಾಗಿದೆ ಬರಲಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಸಾರೇಕೊಪ್ಪ ಬಂಗಾರಪ್ಪ ಬಿಜೆಪಿ ಮಂದಿ ಅಧಿಕಾರದ ಬಂಗಾರವನ್ನ ಸವಿಯುತ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸಾರೇಕೊಪ್ಪ ಬಂಗಾರಪ್ಪ ಅನ್ನೋ ಅಸಲಿ ಸತ್ಯವನ್ನ ಸಿದ್ದರಾಮಯ್ಯ ಬಿಚ್ಚಿಟ್ಟಿದ್ದಾರೆ ಯಡಿಯೂರಪ್ಪ ಅವರು ಬಂಗಾರಪ್ಪ ಅವರನ್ನ ಒಪ್ಪಿಸಿ ಬಿಜೆಪಿಗೆ ಸೇರಿಸಿಕೊಂಡ್ರು ಆ ಬಳಿಕ ಅವರಿಗೆ ಅಪಮಾನ ಮಾಡಿದ್ರು ಯಾವ ಬಂಗಾರಪ್ಪ ಅವರಿಂದ ಸಿಎಂ ಆದ್ರೋ ಅದೇ ಬಂಗಾರಪ್ಪ ಅವರನ್ನ ಸೋಲಿಸೋದಕ್ಕೆ ಯಡಿಯೂರಪ್ಪ ಜಾತಿ ಬಲ ಹಣಬಲವನ್ನ ಬಳಸಿಕೊಂಡು ಬಂಗಾರಪ್ಪ ಅವರನ್ನ ಹೀನಾಯವಾಗಿ ಸೋಲಿಸಿದ್ರು ಅನ್ನೋ ಸತ್ಯವನ್ನು ಸಿದ್ದು ಬಾಯ್ಬಿಟ್ಟಿದ್ದಾರೆ ಇದೇ ವೇಳೆಯೇ ಮಧು ಬಂಗಾರಪ್ಪಗೂ ಅವರ ತಂದೆಯ ಶಕ್ತಿ ಇದ್ದೇ ಇದೆ ಇಡೀ ರಾಜ್ಯ ಸುತ್ತಿ ಮತ್ತೆ ಮಧು ಅವರಪ್ಪನಂತಾಗಬೇಕು ಅನ್ನೋ ಭವಿಷ್ಯವನ್ನು ಸಿದ್ದು ನುಡಿದಿದ್ದಾರೆ ಹಿಂದುಳಿದ ಸಮುದಾಯದಲ್ಲಿ ಟಾಪ್ ಟೂ ಸಮುದಾಯಗಳಾದ ಕುರುಬ ಹಾಗೂ ಈಡಿಗ ಸಮುದಾಯ ಒಂದೇ ರಥವೇರಿ 2023 ಯುದ್ಧಕ್ಕೆ ಹೊರಟಂತಹ ಸನ್ನಿವೇಶ ಹುಬ್ಬಳ್ಳಿಯಲ್ಲಿ ಕಂಡಿತ್ತು ಅಪ್ಪನನ್ನ ಸಿದ್ದರಾಮಯ್ಯರಲ್ಲಿ ಕಾಣುತ್ತಿದ್ದೇನೆ ಅಂದಿದ್ದೇಕೆ ಮಧು ಅರಸು ಬಂಗಾರಪ್ಪ ಹಾದಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಗುತ್ತಿದ್ದಾರೆ ಹಾಗೆ ನೋಡಿದ್ರೆ ಮಧು ಬಂಗಾರಪ್ಪ ಹೇಳಿದ ಮಾತುಗಳು ನಿಜ ಅನಿಸುತ್ತದೆ ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯ ಸಹ ಬಂಗಾರಪ್ಪ ಅವರಂತೆಯೇ ಕಾಣುತ್ತಾರೆ ಬಂಗಾರಪ್ಪ ಅವರ ಅನುಪಸ್ಥಿತಿಯಲ್ಲಿ ಮಧು ಬಂಗಾರಪ್ಪಗೆ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ ನಿಜಕ್ಕೂ ಒಳ್ಳೆಯದು ಮಧು ಬಂಗಾರಪ್ಪ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಾಗಿದ್ರೆ ಮುಂದೊಂದು ದಿನ ಅವರ ತಂದೆಯಂತೆಯೇ ಮಧು ಸಹ ಮುಖ್ಯಮಂತ್ರಿಯಾದರೂ ಅಚ್ಚರಿ ಇಲ್ಲ ಮಲೆನಾಡಿನ ಹುಲಿಮರಿಯನ್ನು ಕರೆತಂದ ಹುಲಿಯ ಬಿಎಸ್ವೈ ಭದ್ರಕೋಟೆಯನ್ನ
ಛಿದ್ರ ಛಿದ್ರ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ ಎನ್ನಲಾಗುತ್ತಿದೆ. ನಿಜಕ್ಕೂ ಬಿಎಸ್ವೈ ಹಾಗೂ ರಾಜ್ಯ ಬಿಜೆಪಿ ಬಂಗಾರಪ್ಪನವರ ಋಣದಲ್ಲಿದ್ದಾರೆಯೇ? ಬಂಗಾರಪ್ಪನವರ ಬಗ್ಗೆ ಸಿದ್ದರಾಮಯ್ಯ ಆಡಿದ ಮಾತುಗಳ ಬಗ್ಗೆ ನೀವೇನಂತೀರಾ? ಸಿದ್ದು ಮಾರ್ಗದರ್ಶನದಲ್ಲಿ ಮಧು ಸಾಗಿದ್ರೆ ಮುಂದೊಂದು ದಿನ ಸಿಎಂ ಆಗ್ತಾರಾ ಮಧು ಬಂಗಾರಪ್ಪ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.